much for coming. ಇದರಲ್ಲಿ ಮೋರ್ ಇಂಪಾರ್ಟೆಂಟ್ ಪೀಪಲ್ ಇದ್ದಾರೆ. ಒನ್ ಇಸ್ ನನಗೆ ಚಿತ್ರರಂಗಕ್ಕೆ ಫಸ್ಟ್ ಕರ್ಕೊಂಡು ಬಂದಿದ್ದು ಜಾಕ್ ಮಂಜು ಸರ್. ಅವ್ರ ಸಿನಿಮಾದಲ್ಲಿ ನಾನು ಮಾಡಿದ್ದು ಡೆಡ್ಲಿ ಟೂನಲ್ಲಿ, ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ಆಮೇಲೆ ಬಿಟ್ಟಿದ್ದೆ ಚಿತ್ರರಂಗ, ಬಟ್ ಮತ್ತೆ ನನ್ನ ಚಿತ್ರರಂಗಕ್ಕೆ ತಂದಿದ್ದು ಸುದೀಪ್ ಅವರು ಕೆಂಪೇಗೌಡ ಮೂಲಕ. ಅದರ ಜೊತೆ ನನ್ನ ಕ್ರಿಕೆಟ್ ಏನು ಒಂದು ಆಸೆ ಇತ್ತು, ಇಂಡಿಯಾಗೆ ಆಡಬೇಕಂತ ಆಸೆ ಇತ್ತು, ಬಟ್ ಇಂಡಿಯಾ ಲೆವೆಲ್ಗೆ ಆಡೋ ಅಂತ ಒಂದು ಆಸೆನ ಈಡೇರಿಸಿದ್ರು ಸಿ ಸಿ ಎಲ್ ಮೂಲಕ. ಆ್ಯಂಡ್ ಹಿ ಹ್ಯಾಸ್ ಆಲ್ವೇಸ್ ಬೀನ್ ವಿತ್ ಮೀ. ಕಷ್ಟ ಇರ್ಬೋದು ಸುಖ ಇರ್ಬೋದು, ಇಸ್ ಆಲ್ವೇಸ್ ವಿತ್ ಮೀ. ಸೊ ಥ್ಯಾಂಕ್ ಯು ಸೋ ಮಚ್ ಸು, ಥ್ಯಾಂಕ್ ಯು ಲಾಟ್. ಆ್ಯಂಡ್ ಮೂರನೇ ವ್ಯಕ್ತಿ ಈ ಒಂದು ಸಿನಿಮಾಗೆ ನನಗೆ ಅವಕಾಶ ಕೊಟ್ಟಿದಂತ ನಮ್ಮ ನಿರಂತರ್ ಅವರು, ಥ್ಯಾಂಕ್ಸ್ ಅ ಲಾಟ್. ಯಾಕಂದ್ರೆ ಕೋವಿಡ್ ಟೈಮ್ನಲ್ಲಿ ಒಂದು ಸಿನಿಮಾ ಮಾಡಬೇಕಂದ್ರೆ ಯೋಚನೆ ಮಾಡ್ತಾರೆ. ಆ್ಯಂಡ್ ಹಿ ಹ್ಯಾಸ್ ಟೇಕನ್ ಅ ಸ್ಟೆಪ್ ಆ್ಯಂಡ್ ಹಿ ಹ್ಯಾಸ್ ಡನ್ ಇಟ್. ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಗೆ ಪ್ರೋತ್ಸಾಹ ಕೊಡೋದಕ್ಕೆ ಬಂದಿದ್ರೆ ಐ ಥಿಂಕ್ ಇದಕ್ಕಿಂತ ಹೆಚ್ಚಾಗಿ ನಮ್ ಏನು ಬೇಡ. ದಿಸ್ ಇಸ್ ಲೈಕ್ ಐ ಇವನ್ ಐ ಆಮ್ ಕೈಂಡ್ ಆಫ್ ನರ್ವಸ್, ಐ ಡೋಂಟ್ ನೋ ವೈ, ಬಟ್ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಎಲ್ಲ ಮೀಡಿಯಾದವ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಸಿನಿಮಾ ಜರ್ನಿಯಲ್ಲಿ ಎಲ್ಲ ಟೈಮಲ್ಲೂ ನೀವು ನನ್ನ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ನಿರಂತರ ಸರ್ಗೆ, ಹಂಗೆ ರಂಗ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಐರಾಮಿ ಟೀಮಲ್ಲಿ ನೀವು ಜಾಯಿನ್ ಮಾಡಿದ್ದಕ್ಕೆ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ದ ಫಿಲ್ಮ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. Thank you, all the best. Abhinaya Chakravarti Sudeep sir. ಬಹುಶಃ ಕೆಲವು ವರ್ಷಗಳಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ಜೆ ಕೆ ಸ್ಥಾನದಲ್ಲಿದ್ದೆ ಅನ್ಕೊಂಡು, ಅವಾಗ ಇನ್ನು ಇಂಡಸ್ಟ್ರಿಗೆ ಬರ್ತಾ ಇದ್ದೆ. ಅವಾಗ ನಮಗೆ ಪರಿಚಯ ಇದ್ದಿದ್ದು ರಾತ್ ವೆಂಕಟೇಶ್ ಅವರು, ಈ ತರ ಕೆಲವು ಗಣ್ಯ ವ್ಯಕ್ತಿಗಳು. ಇವತ್ತು ಅವ್ರ ಮಗ ನಿಂತ್ಕೊಂಡು ಪ್ರೆಸೆಂಟೇಷನ್ ಮಾಡ್ಬೇಕಾದ್ರೆ ಯಾಕೋ ಫಸ್ಟ್ ಟೈಮ್ ವಯಸ್ಸಾಗಿರೋ ಫೀಲಿಂಗ್ ಬಂತು ನನಗೆ. ಐ ಮೀನ್ ಇಟ್ಸ್ ವೆರಿ ಸ್ವೀಟ್ ಟು ಸಿ ಯು ಸರ್, ಸಿ ಯು ಗ್ರೋ. ಆ್ಯಂಡ್ ಆಫ್ ಕೋರ್ಸ್ ಇರ್ರೆಲೆವೆಂಟ್ ಸಿಚುವೇಶನ್ಗೆ ಸಂದರ್ಭಕ್ಕೆ, ಬಟ್ ಐ ವಿಶ್ ಯು ದ ಬೆಸ್ಟ್ ಸರ್. ಡೂ ಮಚ್ ಬೆಟರ್ ದನ್ ದ್ಯಾಟ್ ಆ್ಯಂಡ್ ಪ್ರಾಬ್ಲಿ ಮೇಕ್ ಯು ಆಲ್ಸೋ ಮೀ ಫೀಲ್ ಪ್ರೌಡ್. ಯು ಆರ್ ಆಲ್ವೇಸ್ ಬೀನ್ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. But you spoke very well. 3 lines, that is a mark of a good businessman. And of course, ಇಲ್ಲಿ ಪದೇ ಪದೇ ನಮ್ಮನ್ನ ನೀವು ಹೇಳ್ತಾ ಇದ್ರಿ ದಟ್ ಯು ನೋ ವಿ ಕಮ್ ಅಂಡ್ ಗ್ರೇಸ್ ದಿ ಒಕೇಶನ್ ಅಂತ, ಬಟ್ ಐ ಥಿಂಕ್ ಇಟ್ಸ್ ವೆರಿ ಕೈಂಡ್ ಆಫ್ ಆಲ್ ಆಫ್ ಯು ಟು ರಿಮೆಂಬರ್ ಅಸ್ ಅಂಡ್ ಇನ್ವೈಟ್ ಅಸ್. ಆಕ್ಚುಲಿ ಗೆಸ್ಟ್ ಲಿಸ್ಟಲ್ಲಿ ಹೋಗಬೇಕಾದ್ರೆ ನಿಮಗೆ ತುಂಬಾ ಉದ್ದ ಲಿಸ್ಟೇ ಸಿಗುತ್ತೆ, ಅವ್ರನ್ನ ಬಿಟ್ಟು ಅವ್ರು ಬಿಟ್ಟು ಅವ್ರು ಯಾರು ಅಂತ, ಅವರಿಲ್ಲ ಇನ್ನೊಬ್ರು, ಅವ್ರು ಬಿಟ್ಟಿಲ್ಲ ಇನ್ನೊಬ್ರು, ಬಂದವ್ರಿಗೆ ಎಲ್ಲರಿಗೂ ಒಂದು ಹೆವಿ ಪ್ರೆಸೆಂಟೇಷನ್ ಇದ್ದೇ ಇರುತ್ತೆ. ಸೊ ದಟ್ ವಿಲ್ ಆಲ್ಸೋ ಮೇಕ್ ಇಟ್ ಲುಕ್ ಲೈಕ್ ಹಿ ವಾಸ್ ದ ಫಸ್ಟ್ ಚಾಯ್ಸ್. ಬಟ್ ವಿತ್ ಕಪಲ್ ಆಫ್ ಮೈ ಪೀಪಲ್ ಅರೌಂಡ್, ಐ ನೋ ದ ಚಾಯ್ಸ್ ಎಂಡ್ಸ್ ವಿತ್ ಮೀ. ದಟ್ ಮೇಕ್ಸ್ ಮೀ ಈವನ್ ಮೋರ್ ವಾಂಟೆಡ್ ಅಂಡ್ ಥ್ಯಾಂಕ್ ಯು ಜೆ ಕೆ. ಓಕೆ, ಐ ಮೈಟ್ ಹ್ಯಾವ್ ಡನ್ ಸಮಥಿಂಗ್ ಫಾರ್ ಯು ಅರ್ಲಿಯರ್, ಬಟ್ ದೆನ್ ಅಗೇನ್ ರಿಮೆಂಬರಿಂಗ್ ಪೀಪಲ್ ಇಸ್ ಅವರ್ ಬಿಗ್ಗೆಸ್ಟ್ ಥಿಂಗ್ ದಟ್ ವಿ ಕ್ಯಾನ್ ಡೂ ಟುಡೇ. ಸೊ ಥ್ಯಾಂಕ್ ಯು. ಆ್ಯಂಡ್ ಅಫ್ಕೋರ್ಸ್ ಐ ಸಾ ನನಗೆ ನಿಮ್ಗೆ ಏನಕ್ಕೆ ಮೈಕ್ ಕೊಟ್ಟಿದ್ದು ಅಂದರೆ ಟ್ರೈಲರ್ ಟೀಸರ್ ತುಂಬ ಚೆನ್ನಾಗಿ ಕಟ್ ಮಾಡಿದ್ರು, ಬಟ್ ಅದ್ರ ಹಿಂದೆ ಇರುವಂಥ ಕತೆ ಏನಿದೆ ಅದು ಅರ್ಥ ಆಗಲ್ಲ ಯಾರು. ಸೊ ಅದನ್ನೇನಾದ್ರು ಒಂಚೂರು ಹೇಳಬಹುದೇನೋ ಅಂದ್ಕೊಂಡು ಮೈಕ್ ಕೊಟ್ಟಿದ್ದೆ ಹೊರತು ಬೇರೇನಕ್ಕಲ್ಲ. ಬಟ್ ಅಫ್ಕೋರ್ಸ್ ಐ ಗೆಸ್ ಯು ನೋ ಬೆಟರ್ ವೈ ಯು ಕಟ್ ಇಟ್ ದಿಸ್ ವೇ. ಅಫ್ಕೋರ್ಸ್ ದೇರ್ ಆರ್ ಟೂ ಕ್ಯಾರೆಕ್ಟರ್ಸ್, ಜೆ ಕೆ ಆ್ಯಂಡ್ ಸರ್ ಐ ವಿವೇಕ್. ಬೋತ್ ಆಫ್ ಯು ಲುಕಿಂಗ್ ಡ್ಯಾಶಿಂಗ್ ಅಂಡ್ ಆಸ್ ವೆಲ್ ಆಸ್ ಯು ಮ್ಯಾಮ್. ಆ್ಯಂಡ್ ನಿರಂತರ ಸರ್, ಕೋವಿಡ್ ಶುಡ್ನ್ ಸ್ಟಾಪ್ ಯು ಫ್ರಮ್ ಲಿವಿಂಗ್, ಸೊ ಯು ಹ್ಯಾವ್ ಮೇಡ್ ಎ ಗುಡ್ ಚಾಯ್ಸ್ ಬೈ ಮೇಕಿಂಗ್ ಯುವರ್ ಲಿವಿಂಗ್. ಸೊ ಐ ವಿಶ್ ಯು ಟು ಆಲ್ ದ ಬೆಸ್ಟ್. ಆ್ಯಂಡ್ ಅಫ್ಕೋರ್ಸ್ ಮುಂಚೆ ಆಗಿದ್ರೆ ನಾವು ಒಳ್ಳೆ ಥಿಯೇಟರ್ ಸಿಗಲಿ ಅಂತ ಇದ್ವಿ, ಇವಾಗ ಥಿಯೇಟರ್ ಸಿಕ್ಕರೆ ಸಾಕು ಅಂತ ಇದ್ದೀವಿ. ಸೊ ಐ ವಿಶ್ ಟು ಸಿ ದಿಸ್ ಫಿಲ್ಮ್ ಇನ್ ದ ಥಿಯೇಟರ್ ಜೆ ಕೆ. ಫಾರ್ ಆಲ್ ದಿ ಎಫರ್ಟ್ಸ್ ನೀವು ಎಲ್ಲ ಟೀಮ್ ತೊಗೊಂಡಿರೋದ್ರಿಂದ ಐ ಥಿಂಕ್ ಎವ್ರಿ ಸಿನಿಮಾ ಡಿಸರ್ವ್ಸ್ ಎ ಟೆಂಪಲ್, ಅದ ಟೆಂಪಲ್ ಆ ಥಿಯೇಟರ್ಸ್. ಸೊ ಐ ಗೆಸ್ ನಿಮ್ಗೆ ಆ ಥಿಯೇಟರ್ ರಿಲೀಸ್ ಸಿಕ್ಕಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಫ್ಕೋರ್ಸ್ ಮೈ ಬೆಸ್ಟ್ ವಿಶಸ್ ಆರ್ ವಿತ್ ಯು ಸರ್ ಆಲ್ ದ ಟೈಮ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ನಿರಂತರ್ ಅವರಿಗೆ ಹಿ ಈಸ್ ಅ ವೆರಿ ಅಟ್ರಾಕ್ಟೆಡ್ ಬೈ ಪಾಲಿಟಿಕ್ಸ್ ಆಲ್ಸೋ, ದಟ್ಸ್ ವಾಟ್ ಹಿ ಟೋಲ್ಡ್ ಮಿ, ದಟ್ ಹಿ ವಾಂಟ್ಸ್ ಟು ಮೇಕ್ ಅ ಮಾರ್ಕ್ ಇನ್ ಪಾಲಿಟಿಕ್ಸ್. ಸೊ ಐ ವಿಶ್ ಐರವನ್ ಟೇಕ್ಸ್ ಯು ಒನ್ ಸ್ಟೆಪ್ ಕ್ಲೋಸರ್ ಟು ಯುವರ್ ಡಿಸೈರ್. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಆನಂದ್ ಆಡಿಯೋದವರು ಇಫ್ ಈಸ್ ಹಿಯರ್, ದಟ್ ಮೀನ್ಸ್ ಒನ್ ಮೋರ್ ಥಿಂಗ್ ಐ ಶುಡ್ ಟೆಲ್ ಯು ದಟ್
there are good people with you in the team, JK. He's a very good man. Alright, so is his brother. So nanige avarda association thumba ide. Bari on business lekkadalli alla, I have somehow been connected with them as a family. So there are a lot of family members here, including a lot of media people who are very close to me. And all of you, thank you so much. And I really, really wish thumba olledagi cinema ge. First of all, theater release kaanli. Ello hogu kaladu bidbedi. Efforts ondu bele sikbekare aa devasthane hogalebeku aa prarthane ge nimge ondu phala sikli anta helta. Thank you so much. Thank you so much. Can you stay back, sir? निरंतर गणेश सर वेदिके मेले बरबेकु डॉक्टर निरंतर गणेश सर फ्रॉम निरंतर प्रोडक्शंस सर ಒಂದೆರಡು ಮಾತುಗಳು ದಯವಿಟ್ಟು ಇಲ್ಲಿ ಬಂದಿರುವಂತ ಎಲ್ಲಾ ಗಣ್ಯ ವ್ಯಕ್ತಿರೇ ನನ್ನ ಒಂದು ಚಿಕ್ಕ ವಯಸ್ಸಿನಿಂದ ನೋಡ್ಕೊಂಡು ಬಂದಿರುವಂತ ಒಂದು ಬಿಗೆಸ್ಟ್ ಆರ್ಟಿಸ್ಟ್ ಅನ್ಬಹುದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆಯ್ತು ಯಂಗ್ ಬೈ ಹಾರ್ಟ್ ಅಂಡ್ ಯಾ ಆಫ್ ಕೋರ್ಸ್ ಈಸ್ ಮೋರ್ ಫಿಟರ್ ದನ್ ಎನಿ ಆಫ್ ಅಸ್ ಹಿಯರ್ ಐ ಫೀಲ್ ಸೊ ಜಸ್ಟ್ ಆನ್ ಅ ಹ್ಯೂಮರ್ ನೋಟ್ ಇವ್ರನ್ನ ನಾವು ಉಚ್ಚ ಮೂವಿಯಿಂದ ನೋಡ್ಕೊಂಡು ಬಂದಿರುವಂಥ ಒಂದು ಆರ್ಟಿಸ್ಟ್ ಅದ್ಭುತವಾದಂಥ ಒಂದು ಕಲೆ ಇದೆ ಇವ್ರು ನಾನು ಫಸ್ಟ್ ಭೇಟಿಯಾದಾಗ ಜೆ ಕೆ ಸರ್ ಮೂಲಕ ನಾವು ಭೇಟಿ ಮಾಡಕ್ಕೆ ಹೋಗಿದ್ವಿ ಅವಾಗ ಕೇಳಿದ್ವಿ ಸರ್ ಟೈಮ್ ಕೊಡ್ತಾರಲ್ವ ಮಾತಾಡ್ಬೋದಾ ಇಲ್ಲ ಇಸ್ ಅ ವೆರಿ ಕೂಲ್ ಗೈ ಡೋಂಟ್ ವರಿ ತುಂಬಾ ಏನಪ್ಪ ಜೆಂಟಲ್ಮೆನ್ ಟೈಪ್ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಅದೇ ರೀತಿ ಎಕ್ಸಾಕ್ಟ್ಲಿ ಸೊ ಸೊ ಹಂಗಾಗಿ ಅಲ್ಲಿ ಹೋಗಿ ಕೂತ್ಕೊಂಡು ಅವ್ರು ಮಾತಾಡ್ಬೇಕಾದ್ರೆ ಐ ಡೆಂಟ್ ಇವನ್ ಫೀಲ್ ಅವ್ರಂತ ಸೂಪರ್ ಸ್ಟಾರ್ ಈಸ್ ಲೈಕ್ ಸಚ್ ಅ ಜೆನ್ಯೂನ್ ಪರ್ಸನ್ ಸೋ ಡೌನ್ ಟು ಅರ್ತ್ ಇಷ್ಟು ಒಂದು ಒಳ್ಳೆ ವ್ಯಕ್ತಿ ನಾವು ಮೀಟ್ ಮಾಡಿದ್ವಲ್ಲ ಅಂತ ನಾನು ಜೆ ಕೆ ಸರ್ನ ತುಂಬಾ ಥ್ಯಾಂಕ್ ಮಾಡಿದೆ ಇಟ್ ವಾಸ್ ಜಸ್ಟ್ ಇನ್ವ್ಯಾಲ್ಯೂಯಬಲ್ ದ ಟೈಮ್ ವಿ ಮೆಟ್ ಇಟ್ ವಾಸ್ ಜಸ್ಟ್ ಅ ಬ್ರೀಫ್ ಪೀರಿಯಡ್ ಆಲ್ಮೋಸ್ಟ್ ಫಾರ್ 20-30 ಮಿನಿಟ್ಸ್ ಬಟ್ ಆದರೂ ಆ ಒಂದು ಮೆಮೊರಬಲ್ ಪೀರಿಯಡ್ ಐ ರಿಯಲಿ ಚೆರಿಶ್ ರೆಸ್ಟ್ ಆಫ್ ಮೈ ಲೈಫ್ ಸರ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಯರ್ ಟೈಮ್ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಒಂದು ಟೀಸರ್ ಲಾಂಚ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್ ತಮ್ಮ ಅಮೂಲ್ಯವಾದ ಒಂದು ಟೈಮ್ ಕೊಟ್ಟಿದ್ದೀರಾ ಈ ಒಂದು ಇದಕ್ಕಿಂತ ಹೆಚ್ಚು ನಾವೇನು ಕೇಳಲಿಕ್ಕೆ ಆಗಲ್ಲ ನಮ್ಮ ಐರಾವನ್ ತಂಡದಿಂದ ಎಲ್ಲ ಯೂತ್ಸ್ ಇದ್ದಾರೆ ನಮ್ದು ಏನು ಅಂದ್ರೆ ಒಂದು ಯುವಕರನ್ನ ಒಂದ್ ಸ್ವಲ್ಪ ಗುರುತಿಸಿ ಈ ಇಂಡಸ್ಟ್ರಿಯಲ್ಲಿ ಇನ್ನೂ ಜಾಸ್ತಿ ಜನನ ನಾವು ಬೆಳೆಸಬೇಕು ಈ ಇಂಡಸ್ಟ್ರಿಗೆ ಇನ್ನ ಒಂದು ಒತ್ತು ಕೊಡಬೇಕು ಅಂತ ನನ್ನ ಮೂಲ ಆಸೆಯಿಂದ ಬಂದಿರೋದು ಅದೇ ರೀತಿ ನಾನು ಮೂವೀಸ್ ಅಲ್ಲಿ ತುಂಬಾ ಆಸಕ್ತಿ ತುಂಬಾ ಇದೆ ನನಗೆ ಅಂದ್ರೆ ನಾವು ಬ್ಯಾಕ್ ಬೋನ್ ತರ ನೋಡ್ತಾ ಇದ್ವಿ ಅಷ್ಟೇ ಹೊರತು ನಾವು ಯಾವ್ದೋ ಈ ವೆಂಚರ್ ಮಾಡ್ಲಿಕ್ಕೆ ಬಂದಿರ್ಲಿಲ್ಲ ನನ್ನ ವೈಫ್ ಡಾಕ್ಟರ್ ಚೈತ್ರ ಶಿ ಈಸ್ ದ ಬಿಗ್ಗೆಸ್ಟ್ ಫ್ಯಾನ್ ಫಾರ್ ಆಲ್ ದಿಸ್ ಮೂವೀಸ್ ಸುದೀಪ್ ಸರ್ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ ಅದರಿಂದ ನಾವು ಈ ಮೂವಿ ಮಾಡೋಣ ಅಂತ ಮೋಟಿವೇಟ್ ಆಗಿ ಅಂಡ್ ಕಪಲ್ ಆಫ್ ನ್ಯೂ ಪೀಪಲ್ ನ್ಯೂ ಡೈರೆಕ್ಟರ್ ನ್ಯೂ ಆಕ್ಟರ್ಸ್ ಸೊ ಅವನ್ನೆಲ್ಲ ತಗೊಂಡು ವಿ ವಾಂಟೆಡ್ ಟು ಮೇಕ್ ಅ ಮಾರ್ಕ್ ಹೆಂಗಂದ್ರೆ ಯಂಗ್ಸ್ಟರ್ಸ್ ನ ಬೆಳೆಸಬೇಕು ಅಂತ ಈ ಒಂದು ವೇದಿಕೆ ಮುಖಾಂತರ ನಾನು ಸುದೀಪ್ ಸರ್ಗೆ ಹಾಗೂ ಎಲ್ಲ ಬಂದಿರುವಂತ ಜೆ ಕೆ ಸರ್ ಇರ್ಬೋದು ಹಾಗೂ ಜಾಕ್ ಮಂಜು ಸರ್ ಇರ್ಬೋದು ನಮ್ಮ ಆನಂದ್ ಆಡಿಯಿಂದ ಬಂದಿರುವಂತ ಶ್ರೀ ಮನೀಶ್ ಸರ್ ಇರ್ಬೋದು ಮತ್ತೆ ಎಲ್ಲ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರಿಗೆ ಧನ್ಯವಾದ ನಿಮ್ಗೆಲ್ಲರಿಗೂ ಮಾಧ್ಯಮದವರು ಅಫ್ಕೋರ್ಸ್ ನೀವಿಲ್ಲ ಅಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ವರ್ಚಸ್ಸ ಇರಲ್ಲ ಅನ್ಸುತ್ತೆ ನಿಮ್ಗಳಿಂದನೇ ಎಲ್ಲರೂ ಇಲ್ಲಿರೋರೆಲ್ಲ ಸೊ ಅದರಿಂದ ತಾವು ಇಲ್ಲಿ ಬಂದು ಈ ಒಂದು ಕವರೇಜ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಈ ಸುದೀಪ್ ಸರ್ ಹೇಳ್ದಂಗೆ ಕೇಳ್ತಿದ್ರು ಎಲ್ಲ ಯಂಗ್ಸ್ಟರ್ಸ್ ಸುದೀಪ್ ಸರ್ನ ನೋಡಿ ತುಂಬಾ ಎಕ್ಸೈಟ್ ಆಗಿ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ವೇನೋ ಅಥವಾ ನಮ್ಮ ನೋಡಿದ ತಕ್ಷಣ ಯುವರ್ ಫ್ರೀಸ್ ಅಂತ ಹೇಳ್ಬೋದು ಇದೊಂದು ಈ ಮೂವಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ತರ ಇದೆ ಇಟ್ಸ್ ಅ ವೆರಿ ಗುಡ್ ಕಾನ್ಸೆಪ್ಟ್ ಡೈರೆಕ್ಟರ್ಸ್ ಆರ್ ಯಂಗ್ ಒಳ್ಳೆ ಇನೋವೇಟಿವ್ ಥಾಟ್ಸ್ ಇದೆ ಸರ್ ಕೇಳ್ದಂಗೆ ಪಾತ್ರಕ್ಕೂ ಮತ್ತೆ ಮೂವಿಗೂ ಏನ್ ಸಂಬಂಧ ಅಂತಂದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಜಾಸ್ತಿ ರಿವೀಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ ನಮ್ಮ ಡೈರೆಕ್ಟರ್ ಜನರು ಬಂದು ಅವರೇ ನೋಡ್ಬೇಕು ಅವ್ರಿಗೆ ಗೊತ್ತಾಗುತ್ತೆ ಐ ಆಮ್ ಶ್ಯೂರ್ ಇಟ್ ವಿಲ್ ಬಿ ಅ ವೆರಿ ಗುಡ್ ಎಂಟರ್ಟೈನರ್ ಇದೊಂದು ಫ್ಯಾಮಿಲಿ ಓರಿಯೆಂಟೆಡ್ ಆಸ್ ವೆಲ್ ಅಸ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂಡ್ ಐ ಹೋಪ್ ಅಂಡ್ ವಿಶ್ ಟೀಮ್ ಐರಾವನ್ ಅ ವೆರಿ ಗುಡ್ ಸಕ್ಸಸ್ ಅಂಡ್ ಮಾಧ್ಯಮದವರು ದಯವಿಟ್ಟು ಹಿಂಗೆ ಪ್ರೋತ್ಸಾಹ ಕೊಡ್ತಾ ಇರಿ ನಮ್ಮಂತ ಯುವ ಒಂದು ತಂಡಕ್ಕೆ ತಾವೆಲ್ಲರೂ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಒಂದು ನಮ್ಮ ಪ್ರಯತ್ನ ಏನಿದೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸತತವಾಗಿ ಹಿಂಗೆ ಒಂದು ಮುಂದೆ ಸಾಗಲಿ ಅಂತ ಹೇಳ್ತೀಯ ಜಾಸ್ತಿ ಸಮಯ ತಗೊಂಡ್ರೆ ದಯವಿಟ್ಟು ಶ್ರಮಿಸಿ ಸರ್
ಬಿಕಾಸ್ ನಮ್ ತಂಡದ ಪರವಾಗಿ ನಾನೇ ಮಾತಾಡ್ಬೇಕಾಗಿತ್ತು. ಎಲ್ಲರೂ ಥ್ಯಾಂಕ್ ಯು ಸರ್ ಅಂತ ಫ್ರೀಸ್ ಆದ್ರು. ಸೊ ಅದರಿಂದ ಇಫ್ ಐ ಹವ್ ಸ್ಪೋಕನ್ ಎನಿಥಿಂಗ್ ರಾಂಗ್ ರಿಯಲಿ ಸಾರಿ ಅಂಡ್ ಐ ಥ್ಯಾಂಕ್ ಸೊ ಲಾಟ್. ನಮ್ಮ ಕ್ಲೋಸ್ ಫ್ರೆಂಡ್ ಆಗಿರುವಂತಹ ಯತೀಶ್ ಸರ್, ಆಮೇಲೆ ಅಭಿಲಾಷ್ ಸರ್, ಅವರ ಧರ್ಮಪತ್ನಿಗಳಾದಂತಹ ಶ್ರೀ ಸಿಂಧೂರಿ ಅಭಿಲಾಷ್ ಸಾರಿ ಸಿಂಧೂರಿ ಯತೀಶ್ ಅವರು ಹಾಗೂ ಶ್ರವ್ಯ ಅಭಿಲಾಷ್ ಅವರು ಬಂದಿದ್ದಾರೆ. ಅವ್ರಿಗೂ ನನ್ನ ತುಂಬಾ ಹೃದಯದ ಒಂದು ಸ್ವಾಗತ ಮತ್ತೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ನನ್ನ ಆತ್ಮೀಯರಾದಂತಹ ಕಿರಣ್ ಮಾಗಡಿ ಅವರು, ಆಮೇಲೆ ಡಾಕ್ಟರ್ ಚಿರಂತಿ ಮಠ ಅವರು ಇದ್ದಾರೆ, ಒಂದು ವೆಲ್ ನೋನ್ ಕಾರ್ಡಿಯೋಲಜಿಸ್ಟ್. ಅವರಿಗೂ ಎಷ್ಟು ಆಸಕ್ತಿ ಅಂದ್ರೆ ಈ ಸಿನಿಮಾ ಬಗ್ಗೆ ಅವರು ಒಂದು ಪ್ರೊಡ್ಯೂಸ್ ಮಾಡಬೇಕು ಅಂತ ಒಂದು ಚಿಂತನೆದಲ್ಲಿದ್ದಾರೆ. ಸೊ ಅದರಿಂದ ನಮ್ಮ ಈ ಒಂದು ಇಂಡಸ್ಟ್ರಿಗೆ ಸಾಕಷ್ಟು ಜನ ಕಾಲಿಡ್ತಾ ಇದ್ದಾರೆ, ಅವ್ರಿಗೆಲ್ಲ ತಾವೆಲ್ಲ ಪ್ರೋತ್ಸಾಹ ಮಾಡಬೇಕು. ಇದೊಂದು ನಲ್ಲಿ ನಾವು ನಿಮ್ಮ ಮಾಧ್ಯಮದಲ್ಲಿ ಕೇಳ್ಕೊಳ್ಳುವಂತ ಒಂದು ಒಂದು ರಿಕ್ವೆಸ್ಟ್ ಅಂತಾನೆ ಹೇಳ್ಬೋದು. ಇದನ್ನ ಹೇಳ್ತಾ ಸಾಕಷ್ಟು ಮಾತಾಡಿದ ಅನ್ಸುತ್ತೆ. ಧನ್ಯವಾದಗಳೆಲ್ಲರು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಡಾಕ್ಟರ್ ಕಣ್ಗಡಿ ನಿರಂತರ ಗಣೇಶ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಸರ್, ಒಂದ್ ಸ್ಮಾಲ್ ಸರ್ಪ್ರೈಸ್ ಇದೆ, ಅದಕ್ಕೋಸ್ಕರ ಸ್ಟೇ ಬ್ಯಾಕ್ ಅಂತ ಹೇಳಿದೆ ನಾನು. ಇನ್ಫ್ಯಾಕ್ಟ್ ಎಸ್ ಪ್ಲೀಸ್, ಜೆಕೆ ಸರ್ ಅವರನ್ನ ನಾವು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಜಾಕ್ ಮಂಜು ಸರ್ ಅವರನ್ನ ಕೂಡ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಸರ್ ಆಕ್ಚುಲಿ ನೀವ್ ಇದನ್ನ ರಿವೀಲ್ ಮಾಡ್ಬೇಕಾಗ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀನಿ. ಇಟ್ಸ್ ಎ ಸ್ಮಾಲ್ ಟೋಕನ್ ಆಫ್ ಲವ್ ಫಾರ್ ಯು ಅಗೇನ್. ಸೊ ಸರ್, ಇಟ್ಸ್ ಎ ಪೇಂಟಿಂಗ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಪುಟ್ಟ ಕೀರ್ತಿ ಅಂತ ಅವ್ರು ಮಾಡಿದ್ದು, ಮೋದಿಜಿ ಅವರ ಫೇವ್ರೆಟ್ ಪೇಂಟ್ ಆರ್ಟಿಸ್ಟ್ ಅವರು. ಸೊ ಅವರು ಈ ಒಂದು ಪೇಂಟಿಂಗ್ ನ ನಿಮಗೋಸ್ಕರ ಮಾಡಿಕೊಟ್ಟಿದ್ದಾರೆ. ಅಂಡ್ ಇಟ್ಸ್ ಎ ಸ್ಮಾಲ್ ಟೋಕನ್ ಆಫ್ ಲವ್ ಫ್ರಮ್ ನಿರಂತರ ಪ್ರೊಡಕ್ಷನ್ಸ್ ಟು ಯು ಸರ್. ಹಾಗೆ ನಿರಂತರ ಗಣೇಶ್ ಅವರು, ಕಿಚ್ಚ ಸುದೀಪ್ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕಾಗಿ ನಾವು ವಿನಂತಿಸ್ಕೊಳ್ತಾ ಇದೀವಿ. ಹಾಗೆ ನಾನು ವೇದಿಕೆ ಮೇಲೆ ಬರ್ಮಾಡಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಮಿಸ್ಸಸ್ ಯತೀಶ್ ವೆಂಕಟೇಶ್ ಅವರು, ಹಾಗೆ ಮಿಸ್ಸಸ್ ಅಭಿಲಾಷ್ ವೆಂಕಟೇಶ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀ ಯತೀಶ್ ವೆಂಕಟೇಶ್ ಅವರಿಗೆ ನಮ್ಮ ನಿರಂತರ ಪ್ರೊಡಕ್ಷನ್ಸ್ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸಬೇಕಾಗಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಶ್ರೀ ಅಭಿಲಾಷ್ ವೆಂಕಟೇಶ್ ಅವ್ರಿಗೂ ಕೂಡ ಧನ್ಯವಾದಗಳು.